ಅತ್ಯಂತ ಸಂತೋಷದ ವಿಷಯ. ಅರಮನೆಗೆ ಇರುವ ಭಾವನಾತ್ಮಕ ಸಂಬಂಧ ಎಲ್ಲರಿಗೂ ನೋಡುವಂಥದ್ದು ನಿಮ್ಮ ಮುಂದೆನೇ ಇದೆ. ಅದ್ರ ಜೊತೆಗೆ ಆ ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ಈ ಉತ್ಸವದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಉದ್ದೇಶದಿಂದ ಈ ದೇಶದ ರಕ್ಷಣೆಗಾಗಿ ಮತ್ತು ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಮತ್ತು ಮುಂದುವರಿತಾ ಇದ್ದೀವಿ. ಅದು ನಮಗೆ ಒಂದು ದೊಡ್ಡ ಬೆಂಬಲ ಆಗಿದೆ. ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯದು, ಒಂದು ಸಂಪೂರ್ಣವಾದ ಹೊಂದಾಣಿಕೆ ಆಗಿದೆ. ಎಲ್ಲರೂ ನಮ್ಮ ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ. ಅದು ಒಂದು ಸಿಂಗ್ಯುಲರ್ ಉದ್ದೇಶ ಆಗಿದೆ. ನಮ್ಮ ಸುತ್ತಾನೂ ಇದ್ದಾರೆ, ನಮ್ಮ ಸುತ್ತಾನೂ ನಮ್ಮ ಬಿ ಜೆ ಪಿ ಜೊತೆಗೆ ಅವರ ಬಾವುಟನೂ ಕೂಡ ಎಲ್ಲ ಕಡೆ ನಿಮ್ಗೆ ಕಾಣ್ತಾ ಇದೆ. ಅದೇ ಒಂದು ಸಂಪೂರ್ಣವಾದ ಹೊಂದಾಣಿಕೆ ಆಗಿದೆ ಮತ್ತು ಎಲ್ಲರೂ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಪ್ರಧಾನಮಂತ್ರಿಯವರ ಕೈ ಬಲಪಡಿಸುವ ಉದ್ದೇಶದಿಂದ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಸರ್, ನಿನ್ನೆ ಬಹಳಷ್ಟು ಕಾಲೇಜುಗಳಿಗೆ ಹೋಗಿದ್ದಾರೆ, ವಿದ್ಯಾರ್ಥಿಗಳು ಬಹಳ ನಿರೀಕ್ಷೆಯನ್ನು ಇಟ್ಟಿದೆ, ಜನರು ಕೂಡ ನಿರೀಕ್ಷೆ. ಆ ನಿರೀಕ್ಷೆಗಳನ್ನ ಅಂದ್ರೆ ಮಹಾರಾಜರು ಕೊಟ್ಟಂತ ಕೊಡುಗೆಗಳನ್ನು ಎದುರಿನಿಂದ ನಿರೀಕ್ಷೆ ಮಾಡಬಹುದಂತ ಒಂದು ನಿರೀಕ್ಷೆಗಳಿದೆ, ಅವ್ರಿಗೆ ಗೊತ್ತಿದೆ. ನೀವು ನಿರೀಕ್ಷೆ ಮಾಡಿದ್ರೆ ಈ ರೀತಿಯ ಮಹಾರಾಜರ ಕಾಲದಲ್ಲಿ ಆಳ್ವಿಕೆ ಹೇಗಿತ್ತು ಮತ್ತೆ ಇವತ್ತಿನ ವ್ಯವಸ್ಥೆಗಾಗಿ ಹೇಗಿದೆ,
ಮತ್ತು ನಮಗೆ ಇರುವ ಹಕ್ಕುಗಳನ್ನು ಎಲ್ಲರಿಗೂ ಗೊತ್ತಿರೋ ವಿಷಯ. ಸಂಸದರಿಗೆ ಪ್ರತಿನಿಧಿಯಾಗಿ ಏನೇನು ನಾವು ಮಾಡ್ಬೋದು ಅಂತಲೂ ಕೂಡ ಅವ್ರಿಗೆ ಗೊತ್ತಿದೆ, ಎಲ್ಲರೂ ತಿಳಿದಿರುವಂಥದ್ದು ವಿಷಯ. ಈಗಿನ ವ್ಯವಸ್ಥೆಗೆ ನಾವು ಏನೇನು ಮಾಡ್ಬೋದು ಮೈಸೂರಿಗೆ ಅಂತ ನಾವು ಆಗಲೇ ನಮ್ಮ ದೃಷ್ಟಿಯಲ್ಲಿ ಎಲ್ಲರಿಗೂ ಹೇಳಿದ್ದೀವಿ. ನಮ್ಮ ದೃಷ್ಟಿ ಇದು ಬೇಕಾದಷ್ಟು ಸಭೆಗಳಲ್ಲಿ ಅದರ ಮೂಲಕ ನಾವು ಕೆಲಸ ಮಾಡ್ತೀವಿ ಈ ವಾತಾವರಣಕ್ಕೆ, ಈ ಒಂದು ವ್ಯವಸ್ಥೆಗೆ. ನಾವು ನಿನ್ನೆ ಮತ್ತು ಇವತ್ತು ರೋಡ್ ಶೋ ಅಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಅವ್ರ ಮೇನ್ ಸಂದೇಶ ಇರೋದು ಮೈಸೂರಿನ ಪರಂಪರೆಯನ್ನು ರಕ್ಷಣೆ ಮಾಡಬೇಕಾಗಿದೆ, ಮೈಸೂರಿನ ಸ್ವಚ್ಛತೆ ಬಗ್ಗೆ ನಾವು ಬಹಳಷ್ಟು ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ, ಮತ್ತು ಓವರ್ಆಲ್ ಒಂದು ಆರ್ಗ್ಯಾನಿಕ್ ಆದ ಒಂದು ಡೆವಲಪ್ಮೆಂಟ್ ಬೇಕಾಗಿದೆ. ಅದು ಇನ್ನು ಜಾಸ್ತಿ ಮಾಹಿತಿ ಇಲ್ಲ, ಬಟ್ ನಿಮ್ಗೆ ಎರಡು ಮೂರು ದಿನದಲ್ಲಿ ಅದು ಗೊತ್ತಾಗುತ್ತೆ. ಪಕ್ಷದ ವತಿಯಿಂದಾನೇ ಕೊಡ್ತಾರೆ. ಎಲ್ಲರೂ ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವಂತ ಪಕ್ಷ, ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗುವ ಪಕ್ಷ, ಎಲ್ಲರೂ ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಪಕ್ಷವನ್ನು ಕೆಲಸವನ್ನು ಮಾಡ್ತಾ ಇದೆ. ಇವತ್ತಿನ ಅಂತ ಒಂದು ಪ್ಲಾನ್ ಇಲ್ಲ, ಬಟ್ ಅವರು ಮುಂದೆ ಬರ್ತಾರೆ. ಇವತ್ ಎಲ್ಲರೂ ಕೂಡ ಸಾಮಾನ್ಯರೇ. ಸಾಮಾನ್ಯ ಕೆಲಸವನ್ನು ಮಾಡ್ಬೇಕಂದ್ರೆ ನಾವು ಆ ದೃಷ್ಟಿಯಿಂದಾನೇ ಮಾಡ್ಬೇಕಾಗಿದೆ. ಒಬ್ಬ MP ಆಗಿ ನಾವು ಏನೇನು ಕೆಲಸವನ್ನು ಮಾಡ್ಬೇಕಾಗಿದೆ ಅದೆಲ್ಲಕ್ಕೂ ನಾವು ಸಿದ್ಧರಾಗಿದ್ದೀವಿ.